ಯಾರ ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ ಸುಜನದ ಮಧ್ಯೆ ನೀಲಿನ ಕೊಂದೋರ್ ಯಾರ ಅಂತ ಹೇಗೆ ಕಂಡುಹಿಡಿಯೋದು ಅವನ ಹೇಗೆ ಹುಡುಕೋದು ಪರಮೇಶ್ವರ ನೀನೇ ನನಗೆ ಸಹಾಯ ಮಾಡಬೇಕು ತಂದೆ हुषार आस्पत्र नीलिन सायसिदाने अंद्रे बंद तुम्बा दिवस आगिदे सुम्मने बिडोदिल्ल इवनिंद नागमणि एल्लिदे अन्नोदन्न आदिशेषन मत्ते नीलिन कोंदोर मेले प्रतिकार तीर्स्कोंडे तीर्स्कोतीनि यार नीनु नागलोकदिंद इल्लिगे याके बंदिद्या नन्न आदिशेषनिगे तोंदरे कोट्टिद्दु अल्लदे ईग नन्न दारिगे याके अड्ड बर्तिद्या शिवानी नानीग निनगे तोंदरे कोडोदक्के बंदिल्ल ओंद निमिष नन्न मातु केळु निन्न मातु केळ्कोंडु कूरो समय नन्न हत्र इल्ल नन्नोंदु मुख्यवाद कार्यद मेले होरटिद्दीनि नन्नन्न तडिबेड इल्ल नीन नन्न मातु केळदे नीन्न इल्लिंद होगोदक्के नानु बिडोदिल्ल योक हीगे नन काट कोड्तिद्या ना निनगे काट कोड्ता इल्ल शिवानी ना निनगे सहाय माड्ता इदीनि सहाय नन्न आदिशेषन कोल्लक होरटोळु नीनु सरियाद समयक्के नानु परमेश्वरन मोरे होगदे इद्दिद्रे नन्न आदिशेषन नानु इवत्तु कळ्कोंडिर्तिद्दे आग आदिशेषनिगे नानु तोंदरे कोट्टिद्दु निज आद्रे ಈಗ ನನಗೆಲ್ಲ ಸತ್ಯ ಗೊತ್ತಾಗಿದೆ ನೀನು ಮಾಡೋದಕ್ಕೆ ಹೊರಟಿರೋ ಕೆಲಸಕ್ಕೆ ನಾನು ನಿನಗೆ ಸಹಾಯ ಮಾಡೋದಕ್ಕೆ ಬಂದಿದ್ದೀನಿ ನನಗೆ ಯಾರ ಸಹಾಯನು ಬೇಕಾಗಿಲ್ಲ ನಿನಗೆ ಆದಿಶೇಷನ್ ಮೇಲೆ ಯಾಕೆ ಅಷ್ಟು ದ್ವೇಷ ನೀನು ನಾಗಲೋಕದವಳೆ ಆಗಿ ಇನ್ನೊಂದು ನಾಗಕ್ಕೆ ನೋ ಮಾಡಕ ಹೊರಟಿದ್ದೀಯಲ್ಲ ಇದು ಸರಿನಾ ಶಿವಾನಿ ನಿನ್ನ ಕೋಪ ನನಗೆ ಅರ್ಥ ಆಗ್ತಿದೆ ಇಷ್ಟು ದಿನ ನನ್ನ ಕಣ್ಣಿಗೆ ಮಂಕ ಕವಿತಿತ್ತು ಒಬ್ಬ ಮಾಂತ್ರಿಕನ ಮೋಸದ ಬಲೆಗೆ ಸಿಕ್ಕಾಕೊಂಡು ನಾನು ಈ ಭೂಮಿಗೆ ಬರೋ ಹಾಗಾಯ್ತು ಅಂದ್ರೆ ಯಾರೋ ಒಬ್ಬ ಮಾಂತ್ರಿಕ ತನ್ನ ಮಂತ್ರ ಶಕ್ತಿಯಿಂದ ನನ್ನಲ್ಲಿ ರಾಕ್ಷಸ ಗುಣವನ್ನ ತುಂಬಿ ಆದಿಶೇಷನ ಕೊಲ್ಲೋದಿಕ್ಕೆ ನನ್ನನ್ನ ಕಳಿಸಿದ ಅವನ ಮಾತನ್ನ ಕೇಳಿ ನಾನು ತಪ್ಪು ಮಾಡಿದಿನಿ ಅಷ್ಟರಲ್ಲಿ ಆ ಪರಮೇಶ್ವರ ನನ್ನ ಕಣ್ಣು ತರಿಸ್ದ ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ ನನ್ನನ್ನ ಕ್ಷಮಿಸಿಬಿಡು ಅಮೃತ ನೀನು ಹೀಗೆಲ್ಲ ಮಾಡಿದ್ರೆ ಹಿಂದೆ ಇಷ್ಟೆಲ್ಲ ಕಥೆ ಇದೆ ಅನ್ನೋದು ಗೊತ್ತಿಲ್ಲದೆ ಏನೇನು ಮಾತಾಡ್ಬಿಟ್ಟೆ ಆ ಕ್ಷಣಕ್ಕೆ ನನಗೆ ತಲೆಯಲ್ಲಿ ನನ್ನ ಆದಿಶೇಷನ ಕಾಪಾಡ್ಕೊಳ್ಳೋದು ಬಿಟ್ರೆ ಬೇರೆ ಏನು ಇರಲಿಲ್ಲ ನನಗೆ ನನ್ನ ಆದಿಶೇಷ ಎಷ್ಟು ಮುಖ್ಯ ಅಂತ ನಿನಗೂ ಗೊತ್ತು ಅವನನ್ನ ಕಳ್ಕೊಂಡು ನಾನು 23 ವರ್ಷಗಳು ಪರಿತಪಿಸಿದ್ದೇನೆ ಈಗ ಅವನು ನನಗೆ ಮತ್ತೆ ಸಿಕ್ಕಿದಾನೆ ಈಗ ನಾನು ಅವನನ್ನ ಕಳ್ಕೊಂಡ್ರೆ ಇನ್ನು ಯಾವತ್ತೂ ಅವನು ನನಗೆ ಸಿಗೋದಿಲ್ಲ ಆ ಭಯದಲ್ಲಿ ನಾನು ನಿನ್ನ ಜೊತೆ ಕೋಪದಲ್ಲಿ ಮಾತಾಡಿದ್ದು ನಿನ್ನ ಜೊತೆ ಹೋರಾಡಿದ್ದು ನನ್ನಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡು ಅಮೃತ ಶಿವಾನಿ ನೀನು ಯಾಕೆ ಕ್ಷಮೆ ಕೇಳ್ತಾ ಇದ್ದೀಯಾ ನಿನ್ನ ಜಾಗದಲ್ಲಿ ನಾನಿದ್ದಿದ್ರು ಇದೇ ಕೆಲಸ ಮಾಡ್ತಾ ಇದ್ದೆ ನಮ್ಮವರನ್ನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂತ ನನಗೂ ಗೊತ್ತಿದೆ ಈ ಮನುಷ್ಯರ ಮೋಸಕ್ಕೆ ಬಲಿಯಾಗಿ ನಾನು ನನ್ನ ತಂದೆ ತಾಯಿನ ಕಳ್ಕೊಂಡಿದ್ದೀನಿ ಆದಿಶೇಷನ ಕೊಂದು ಹೇಗೆ ನಾಗಮಣಿನ ಕತ್ತಕೊಂಡು ಹೋದ್ರು ಹಾಗೆ ನನ್ನ ತಂದೆ ತಾಯಿನ ಕೊಂದು
ನಾಗಮಣಿನ ಕತ್ತಕೊಂಡು ಹೋಗಿದ್ರು. ಈ ಮನುಷ್ಯರ ಕಾಟ ನಾಗಲೋಕಕ್ಕೆ ಮೊದಲಿಂದಾನೂ ಇದೆ. ಅಮೃತ, ನಾಗಲೋಕನ ಈ ದುಷ್ಟ ಮನುಷ್ಯನಿಂದ ಕಾಪಾಡೋದೇ ನಮ್ಮ ಕರ್ತವ್ಯ. ನಾವು ಈ ದುಷ್ಟರ ಜೊತೆ ಹೋರಾಡಬೇಕು. ಹೌದು, ನೀನ್ ಹೇಳ್ತಾ ಇರೋದು ನಿಜ. ಈ ಹೋರಾಟ ನಿನ್ನೊಬ್ಬಳದೇ ಅಲ್ಲ, ನಾನು ನಿನ್ ಜೊತೆ ಇರ್ತೀನಿ. ನಾಗಮಣಿ ಹುಡುಕೋದಿಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಹಾಗಾದ್ರೆ ಬಾ, ಈಗ್ಲೇ ಹೋಗೋಣ. ನಾಗಮಣಿನ ಕದ್ದೋರ್ ಬಗ್ಗೆ ನನಗೆ ಸುಳಿವು ಸಿಕ್ಕಿದೆ. ಅವ್ರನ್ನ ಕೊಂದು ನಾಗಮಣಿ ಎಲ್ಲಿದೆ ಅಂತ ತಿಳ್ಕೊಳ್ಳೋಣ. ಶಿವಾನಿ, ದುಡುಕ್ಬೇಡ. ನೀನ್ ಅವನನ್ನ ಕೊಲ್ಲೋದ್ರಿಂದ ಏನು ಪ್ರಯೋಜನ ಇಲ್ಲ. ಹಾಗಂತ ಈಗ ಅವ್ರನ್ನ ಸುಮ್ನೆ ಬಿಡ್ಬೇಕಾ? ಅವ್ರನ್ನ ಸುಮ್ನೆ ಬಿಟ್ಟು ಈಗಾಗ್ಲೇ ನನ್ನ ಪ್ರಾಣ ಸ್ನೇಹಿತೆ ನೀಲಿನ ಕಳ್ಕೊಂಡಿದ್ದೀನಿ. ಒಳಾತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಾನು ಅವನನ್ನ ಸಾಯಿಸ್ಲೇಬೇಕು. ಇದೇ ನಾಗಲೋಕದವರ ದೌರ್ಬಲ್ಯ. ಕೋಪದ ಕೈಲಿ ಬುದ್ಧಿನ ಕೊಟ್ಟು ಸಂಕಷ್ಟದಲ್ಲಿ ಸಿಕ್ಕಾಕೋತೀವಿ. ಶಿವಾನಿ, ಒಂದನ್ನ ತಿಳ್ಕೊ, ಸೇಡಿಗೆ ಸೇಡು ಯಾವತ್ತೂ ಒಳ್ಳೇದಲ್ಲ. ನಾವೊಂದ್ಗೇನು ಮಾಡದೆ ಹಾಗೆ ಬಿಟ್ರೆ ನಾಗಮಣಿ ಬಗ್ಗೆ ನಮ್ಗೇನು ಗೊತ್ತಾಗೋದಿಲ್ಲ, ನಾವ್ ಅದನ್ನ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೌದು, ಆದ್ರೆ ನಾವೀಗ ಕೋಪದ ಕೈಲಿ ಬುದ್ಧಿನ ಕೊಡಬಾರ್ದು. ಚಾಣಾಕ್ಷತನದಿಂದ ಅವರನ್ನ ಗಮನಿಸಿ ನಾಗಮಣಿ ಎಲ್ಲಿದೆ ಅಂತ ಅವ್ರಿಗೆ ಅನುಮಾನ ಬರದೇ ಇರೋ ಹಾಗೆ ತಿಳ್ಕೋಬೇಕು. ಅದ್ ಹೇಗ್ ಸಾಧ್ಯ? ಆ ಕೆಲ್ಸನ ನನಗ್ ಬಿಡು, ನಾನ್ ಮಾಡ್ತೀನಿ. ಅಮೃತ, ಈ ಕೆಲ್ಸ ನಿನ್ನಿಂದ ಆಗತ್ತಾ? ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನನ್ನ ಮೇಲೆ ನಂಬಿಕೆ. ನೀನಿನ್ನು ಚಿಂತೆ ಮಾಡಬೇಡ ಶಿವಾನಿ, ನಮ್ಮಿಬ್ಬರ ಶಕ್ತಿ ಒಂದಾಗಿದೆ. ಖಂಡಿತವಾಗ್ಲೂ ನಾಗಮಣಿ ಎಲ್ಲಿದೆ ಅಂತ ಹುಡುಕಿ ಆ ದುಷ್ಟರ ಮೇಲೆ ಸೇಡು ತೀರಿಸ್ಕೊಳ್ಳೋಣ. ಶಂಕರ ಜೈ ಜೈ ಶಂಕರ, ಶಂಕರ ಜೈ ಜೈ ಶಂಕರ, ಶಂಕರ ಜೈ ಜೈ ಶಂಕರ. ಆದಿಶೇಷನನ್ನು ಕಾಪಾಡಿಕೊಂಡು ಬಿಟ್ಟೆ. ಅವನ ಪ್ರಾಣಕ್ಕೆ ಇದ್ದ ಕಂಟಕದ ವಿರುದ್ಧ ವಿಜಯವನ್ನು ಸಾಧಿಸಿದೆ. ಎಲ್ಲ ನಿಮ್ಮ ಆಶೀರ್ವಾದ ನಾಗಮಾತ. ನೀವು ಕೊಟ್ಟಿದ್ದ ಈ ಕಂಕಣದಿಂದ ಎಲ್ಲವೂ ಸಾಧ್ಯವಾಯಿತು. ಅಷ್ಟೇ ಅಲ್ಲ ನಾಗಮಾತ, ಈ ಕಂಕಣದ ಶಕ್ತಿಯಿಂದ ನಾಗಮಣಿಯನ್ನು ಕದ್ದವರು, ನೀಲಿಯನ್ನು ಕೊಂದವರ ಬಗ್ಗೆ ಸುಳಿವು ಕೂಡ ಸಿಕ್ಕಿತು. ಏನು ಹೇಳುತ್ತಿರುವೆ ಶಿವಾನಿ? ನಾಗಮಣಿಯನ್ನು ಕದ್ದವರ ಸುಳಿವು ಸಿಕ್ಕಿದೆ. ನಾಗಮಣಿ ಬಗ್ಗೆ ಮಾತ್ರವಲ್ಲ, ನಾಗಮಣಿ ಇರುವ ಜಾಗದ ಬಗ್ಗೆಯೂ ನಮಗೆ ಸುಳಿವು ಸಿಕ್ಕಿದೆ ನಾಗಮಾತ. ಎಂತ ವಿಚಾರ ಹೇಳಿದೆ ಶಿವಾನಿ? ಇಡೀ ನಾಗಲೋಕವೇ ಸಂಭ್ರಮ ಪಡುವಂತ ವಿಷಯವಿದು. 23 ವರ್ಷಗಳಿಂದ ದುಃಖದ ಕಡಲಲ್ಲಿ ಮುಳುಗುತ್ತಿದ್ದ ಈ ನಾಗಲೋಕಕ್ಕೆ ಸಂತೋಷದ ಅಲೆಯು ಬಂದು ಅಪ್ಪಳಿಸುವ ಸಂದೇಶವಿದು. ಹೌದು ನಾಗಮಾತ, ನಾಗಲೋಕದ ಮೇಲೆ ಕವಿದಿದ್ದ ಕಾರ್ಮೋಡ ಸರಿದು ಸಂಭ್ರಮದ ಬೆಳಕು ಹರಿಯುವ ಸಮಯ ಬಂದಿದೆ. ಆದರೆ ಶಿವಾನಿ, ಇದೆಲ್ಲವೂ ಅಷ್ಟು ಸುಲಭವಾಗಿ ಸಾಧ್ಯವಾಯಿತೆ? ಇಲ್ಲ ನಾಗಮಾತ, ನನ್ನ ಸಹಾಯಕ್ಕೆ ಅಮೃತ ಇಲ್ಲದಿದ್ದರೆ ಇದೆಲ್ಲ ಇಷ್ಟು ಸುಲಭವಾಗಿ ಸಾಧ್ಯವಾಗುತ್ತಿರಲಿಲ್ಲ. ಅಮೃತ ಯಾರದು? ನಮ್ಮ ನಾಗಲೋಕದ ಅಮೃತ. ಹೌದೇ, ಆದರೆ ಅವಳೇಕೆ ಅಲ್ಲಿಗೆ ಬಂದಳು? ಯಾರೋ ಅವಳಲ್ಲಿ ದುಷ್ಟತನ ತುಂಬಿ ಆದಿಶೇಷನ ಮೇಲೆ ದ್ವೇಷ ಸಾಧಿಸಲು ಕಳಿಸಿದ್ದರಂತೆ. ಈಗ ಅವಳಿಗೆ ಅವಳ ತಪ್ಪಿನ ಅರಿವಾಗಿ ನನ್ನ ಸಹಾಯಕ್ಕೆ ನಿಂತಿದ್ದಾಳೆ. ಶಿವಾನಿ, ಅವಳು ನಿನಗೆ ಸಹಾಯ ಮಾಡಿದ್ದಾಳೆ ಸರಿ, ಆದರೆ ಮುಂದೆಯೂ ಅವಳಿಂದ ಒಳ್ಳೆಯದೇ ಆಗುವುದು ಎಂದು ಹೇಗೆ ನಂಬುತ್ತಿ? ಅಂದರೆ ಶಿವಾನಿ, ಯಾವ ವಿಚಾರದಲ್ಲೂ ಯಾರನ್ನು ಅಷ್ಟು ಸುಲಭವಾಗಿ ನಂಬಬೇಡ. ಬೇರೆಯವರ ವಿಚಾರದಲ್ಲಿ ಸರಿ ನಾಗಮಾತ, ಆದರೆ ಅಮೃತನ ವಿಚಾರದಲ್ಲೂ ಕೂಡ ಅವಳು ನಮ್ಮ ಕುಲದವಳೇ ಅಲ್ಲವೇ?
ಇದೇ ನಮ್ಮ ನಾಗಲೋಕದವರ ದೌರ್ಬಲ್ಯ. ಅದಕ್ಕೆ ನೀನು ಯಾವಾಗಲೂ ನಿನ್ನ ಎಚ್ಚರಿಕೆಯಲ್ಲಿಯೇ ಇರು. ಆಗಲಿ ನಾಗಮಾತ, ಶುಭವಾಗಲಿ ಮಗಳೇ. ಏನಮ್ಮ ಇಷ್ಟು ಅರ್ಜೆಂಟ್ ಆಗಿ ದೇವಸ್ಥಾನ ಕರ್ಕೊಂಡ್ ಬಂದಿದ್ಯಾ? ಏನ್ ಸ್ಪೆಷಲ್? ನೀನ್ ಹುಷಾರಾಗಿ ಬಂದ್ರೆ ಪ್ರತಿ ಶುಕ್ರವಾರ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಏನಮ್ಮ ನೀನು, ನೀನೇನೋ ಫ್ರೀ ಇರ್ತೀಯ ಅವಾಗ ಅವಾಗ ಬಂದ್ಬಿಡ್ತೀಯ, ನನಗೇನ್ ಬೇರೆ ಕೆಲಸ ಇರೋದಿಲ್ವಾ? ನನ್ ಪರವಾಗಿ ನೀನ್ ಯಾಕಮ್ಮ ಇದ್ದಕ್ಕೆಲ್ಲ ಕಮಿಟ್ ಆಗ್ತೀಯಾ? ಇದೇ ಇದೇ ಬುದ್ಧಿನೇ ಕಣೋ ನೀನ್ ಹಾಳ್ ಮಾಡ್ತಿರೋದು. ಚಿಕ್ಕವನಿದ್ದಾಗ ನೀನ್ ನನ್ ಮಾತನ್ನ ಎಷ್ಟು ಚೆನ್ನಾಗಿ ಕೇಳ್ತಿದೆ ಗೊತ್ತಾ? ಸ್ವಲ್ಪನೂ ಹಠಾನೇ ಮಾಡ್ತಾ ಇರ್ಲಿಲ್ಲ. ಚಿಕ್ಕವನಾಗಿದ್ದಾಗ ನನಗೆ ಬುದ್ಧಿ ಇರ್ಲಿಲ್ಲ, ನೀನೇನೇನೋ ಹೇಳು ಒಪ್ಪಿಸ್ತಾ ಇದ್ದೆ. ದೇವ್ರ ಮೇಲೆ ಸ್ವಲ್ಪನಾದ್ರೂ ಭಯಭಕ್ತಿ ಅನ್ನೋದು ಇರ್ಬೇಕು ಕಣೋ, ಅದೇ ಕಣೋ ನಮ್ಮನ್ ಕಾಪಾಡೋದು. ಇವಾಗ ಏನಾಗಿದೆ ಅಂತ ನಿನಗೆಲ್ಲ ಅರ್ಥ ಇದ್ಯಾ? ಇನ್ನೇನೋ ಆಗ್ಬೇಕಾಗಿತ್ತು, ಹಾವು ಬಂದಿದ್ದೆಲ್ಲ ಮರ್ತೋದ? ನೀನ್ ಕಳ್ದೋಗಿದ್ದು, ನಿನ್ನ ಹುಡ್ಕಕ್ ನಾವು ಕಷ್ಟಪಟ್ಟಿದ್ದು, ನನ್ ಸಂಕಟ ನಿನ್ಗೆಲ್ಲೋ ಅರ್ಥ ಆಗುತ್ತೆ. ನಿನ್ಗೂ ಮುಂದಕ್ ಮಗು ಆದಾಗ ಅದು ನಿನ್ ತರಾನೇ ಆಡಿದ್ರೆ ಹೆತ್ತೋರ್ ಕಷ್ಟ ಏನು ಅಂತ ನಿನ್ಗೆ ಅವಾಗ ಅರ್ಥ ಆಗುತ್ತೆ. ಮಾ ಏನಮ್ಮ ನೀನು, ನಾನು ಎರಡು ದಿವಸ ಕಾಣಿಸ್ಲಿಲ್ಲ ಅಷ್ಟೇ, ಅದಕ್ಕೆ ಹೆದರ್ಕೋತಿಯಾ? ವಾಪಸ್ ಬಂದಿದ್ದೀನಿ ತಾನೆ, ನಾನೇನ್ ಸತ್ತೋಗಿಲ್ಲ. ಬಾಯ್ ಮೇಲೆ ಹಾಕ್ತೀನಿ, ಬಿಡ್ತು ಅನ್ನು. ದೇವ್ರೇ ನೀನೇ ಇವನ್ಗ್ ಒಳ್ಳೆ ಬುದ್ಧಿ ಕೊಡಪ್ಪ. ಓ ದೇವ್ರೇ, ಇಷ್ಟಿಕ್ಕೆಲ್ಲ ಯಾಕಮ್ಮ ಅಳ್ತೀಯ ನೀನು? ಏನಮ್ಮ ನೀನು ಸ್ವಲ್ಪ ಅಳದ್ ನಿಲ್ಲಿಸ್ತೀಯಾ? ಈಗೇನು, ಪ್ರತಿ ಶುಕ್ರವಾರ ದೇವಸ್ಥಾನಕ್ ಬಂದು ದೇವ್ರ ಕೈ ಮುಕ್ಕೊಂಡೋದ ಕಷ್ಟ ತಾನೆ? ಸರಿ ಬರ್ತೀನಿ, ಖಂಡಿತವಾಗಿ ಬರ್ತೇ ತಾನೆ, ಪ್ರಾಮಿಸ್ ಬರ್ತೀನಿ. ಈಗ ಅಳಬೇಡ ನೀನು, ಬಾ ಇವಾಗ ಹೋಗಿ ನೋಡೋಣ ದೇವ್ರನ್ನ. ದಿಗ್ವಿಜಯ್. ಓ ಸಾಂಬ, ಏನೋ ಇಷ್ಟು ದಿವಸ ಆದ್ಮೇಲೆ ಬಂದಿದ್ಯಾ, ಅದು ಫೋನು ಇಲ್ದೆ? ಅದು ತುಂಬಾ ಇಂಪಾರ್ಟೆಂಟ್ ವಿಚಾರ, ನಿನ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಸರಿ ಇಲ್ಲಿ ಬೇಡ ಬಾ. ಹೇಳಪ್ಪ ಏನ್ ವಿಷಯ? ನಾವ್ ಅನ್ಕೊಂಡ್ರು ಹಾಗೆ ನಾಗಿಣಿ ಸತ್ತಿಲ್ಲ, ಬದುಕಿದ್ದಾಳೆ. ನಾಗಿಣಿ ಮತ್ತೆ ಬಂದಿದ್ದಾಳೆ. ಅವತ್ ನಾವು ಸಾಯಿಸಿದ್ದು ಬೇರೆ ನಾಗಿಣಿ ಇರ್ಬೋದು, ಆದ್ರೆ ಈಗ ಬದುಕಿರೋಳು ನಮ್ಮ ದ್ವೇಷ ಇರೋ ನಾಗಿಣಿ. ಇವನ್ ಇಲ್ಲೇನ್ ಮಾಡ್ತಾ ಇದ್ದಾನೆ? ದಿಗ್ವಿಜಯ್ಗೂ ಇವನ್ಗೂ ಏನ್ ಸಂಬಂಧ? ದಿಗ್ವಿಜಯ್ ನಿನ್ ನಂಬಿಕೆ ಬರ್ತಿಲ್ವಾ? ನಾನೇ ನನ್ ಕಣ್ಣಾರ ನೋಡಿದ್ದೀನಿ ಆ ನಾಗಿಣಿನ. ಆಯ್ತಪ್ಪ ನಂಬ್ತೀನಿ. ಅಲ್ಲ ಕೊಡೋ, ನಂಬ್ತೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕ? ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡಿ ಹೇಳ್ತೀನಿ, ಅಲ್ಲಿವರೆಗೂ ಈ ವಿಷಯ ನಿಲ್ಗೆ ಬಿಟ್ಬಿಡು. ಅಲ್ಲ ದಿಗ್ವಿಜಯ್, ಮೊದ್ಲೇ ನಾವು ನಾಗಲೋಕ್ತವ್ರನ್ನ ಎದುರಾಕೊಂಡು ಬದುಕ್ತಾ ಇದೀವಿ, ಎಷ್ಟು ಹುಷಾರಾಗಿದ್ರು ಸಾಲ್ದು. ನೀನ್ ಇದನ್ನ ಗಂಭೀರವಾಗಿ ತಗೊಳ್ತಾನೆ ಇಲ್ವಲ್ಲ? ಆಯ್ತು ತಗೊಂಡೆ, ನೀನ್ ಹೊರಡು. ಏನಪ್ಪ ನೀನು, ಯಾವ್ದನ್ನು ಸೀರಿಯಸ್ ಆಗಿ ತಗೊಳೋದೇ ಇಲ್ಲ. ಇಲ್ಲಿ ಏನ್ ನಡೀತಾ ಇದೆ? ನಾಗಲೋಕದವನು ದ್ವೇಷ ಅಂತೆಲ್ಲ ಹೇಳಿದ್ರು, ಅಂದ್ರೆ ದಿಗ್ವಿಜಯ್ ಕೂಡ ಶಿವನ್ ಜೊತೆ? ಇಲ್ಲ, ನಾನು ಅದೇನು ಅಂತ ಸರಿಯಾಗಿ ತಿಳ್ಕೋಬೇಕು. ಇದೇನೋ ಮತ್ತೆ ಬಂದೆ? ಹಲೋ, ನನ್ ಮಾತಂದ್ರೆ ನಿನಗೆ ಅಷ್ಟೊಂದು ತಾತ್ಸಾರನ ಅಂತ ಮತ್ ನಾನೇನಪ್ಪ ಆಡ್ದೆ? ಹಾಗಲ್ವೋ. ಮತ್ತೆ ಹೇಗೆ? ಇಷ್ಟು ದಿವಸ ನೀನು ನಮ್ಮಿಂದ ನಾಗಮಣಿನ ಮುಚ್ಚಿಟ್ಟಿದ್ದೆ, ನಾವೇನಾದ್ರೂ ಕೇಳಿದ್ವಾ? ಯಾಕೆ ನಿನ್ ಮೇಲಿನ ನಂಬಿಕೆಗೆ? ಏನಪ್ಪ, ನಿನ್ ನಾಗಮಣಿ ಬಗ್ಗೆ ತಿಳ್ಕೊಬೇಕಷ್ಟೇ ತಾನೆ? ಹೌದು, ನೀನ್ ಮಾತ್ರ ನಮ್ಮನ್ನ ನಂಬಲ್ಲ, ನಾವು ನಿನ್ನ ನಂಬೇಕಾ? ನಾನ್ ಯಾವಾಗ್ಲೂ ನಿನ್ಗೆ ಹೇಳಲ್ಲ ಅಂತ ಹೇಳಿದೀನಿ, ಗುರುಗಳ ಸಹಾಯದಿಂದ ನಾಗಮಣಿನ ಒಂದು ಸೇಫ್ ಆದ ಜಾಗದಲ್ಲಿ ಬಚ್ಚಿಟ್ಟಿದ್ದೀನಿ. ಅದೇ ಅದೇ ಎಲ್ಲಿ ಅಂತ? ಸದ್ಯಕ್ಕೆ ನಾನು ಇಷ್ಟೇ ಹೇಳಕ್ ಸಾಧ್ಯ, ಯಾವತ್ತೋ ಒಂದಿನ ನಾನು ಇನ್ನೂ ಕರ್ಕೊಂಡು ಹೋಗಿ ತೋರಿಸ್ತೀನಿ, ಅವಾಗ ನಿನ್ಗೆಲ್ಲ ಗೊತ್ತಾಗತ್ತೆ. ಯಾವತ್ತೇ ಯಾಕೋ, ಇವತ್ತೇ ಕರ್ಕೊಂಡು ಹೋಗ್ಬಿಡು. ಬೇಡ ಬೇಡ, ಈಗಲೇ ಕರ್ಕೊಂಡು ಹೋಗ್ಬಿಡು. ನೀನ್ ಹೇಳ್ದಾಗೆಲ್ಲ ಆಗಲ್ಲ, ಅದಕ್ಕೊಂದು ಸಮಯ ಸಂದರ್ಭ ಅಂತ ಇದೆ. ಅಯ್ಯೋ ದಿಗ್ವಿಜಯ್, ಅದಲ್ಲ ಸಾಂಬ, ನಿನ್ಗೆ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದ್ದೀನಿ, ಇದಕ್ ಮೇಲೆ ಕೇಳಿದ್ರೆ ಅದು ಅತಿರೇಕ ಆಗತ್ತೆ. ಇಷ್ಟೇ ನನ್ನಿಂದ ನಿಂಗೆ ಉತ್ತರ ಸಿಗೋದು.
ನಾಗಮಣಿ ಎಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ವೇ? ಇಲ್ಲ, ನಾನು ಬಿಡೋದಿಲ್ಲ. ನಾಗಮಣಿ ಎಲ್ಲಿದೆ ಅಂತ ತಿಳ್ಕೊಂಡು ಅದನ್ನ ಶಿವಾನಿಗೆ ಹೇಳ್ತೀನಿ. ಯಜಮಾನ್ರೆ, ಇಷ್ಟೊಂದು ಆತ್ರವಾಗಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾಗಮಣಿ ಇರೋ ಜಾಗಕ್ಕೆ. ನಾಗಮಣಿ ಇರೋ ಜಾಗಕ್ಕ? ಇಷ್ಟೊಂದು ಆತ್ರವಾಗಿ ಹೋಗ್ತಾ ಇದ್ರೆ ಏನಾದ್ರೂ ತೊಂದರೆ ಆಗಿದ್ಯಾ? ತೊಂದರೆ ಗಿಂದ್ರೆ ಆಗಿಲ್ಲ. ಈ ಸಾಂಬ ಶಿವ ಮನೆಗೆ ಬಂದಿದ್ದ, ನಾಗಮಣಿ ಬಗ್ಗೆ ತುಂಬಾ ವಿಚಾರಿಸ್ತಾ ಇದ್ದ. ಇಷ್ಟು ವರ್ಷ ಆಗಿದೆಯಲ್ಲ ಅಂತ ನಾನು ಸ್ವಲ್ಪ ಮಾತಾಡಿದೆ. ಯಾಕೋ ಒಂದ್ಸಲಿ ನೋಡ್ಬೇಕು ಅಂತ ಅನ್ನಿಸ್ತು, ಹಾಗೆ ಅದ್ರ ಮುಂದೆ ಕೂತು ಧ್ಯಾನ ಮಾಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನಂದೀಶ, ಯಜಮಾನ್ರೆ, ಎಲ್ಲೋ ಶಬ್ದ ಆಗ್ತಾ ಇದೆ, ಯಾರಾದ್ರೂ ಫಾಲೋ ಮಾಡ್ತಾ ಇದ್ದಾರಾ? ನೋಡ್ಕೊಂಡ್ ಬಾ. ಸರಿ. ಏನಾಯ್ತು, ಯಾರಾದ್ರೂ ಇದಾರಾ? ಇಲ್ಲ ಯಜಮಾನ್ರೆ, ಎಲ್ಲ ಕಡೆ ಹುಡುಕ್ದೆ. ಮತ್ತೆ ಸೌಂಡ್ ಆಯ್ತಲ್ಲ, ಯಾವ್ದೋ ಒಣಗಿದ ಮರ ಬಿದ್ದಿರ್ಬೋದು ಯಜಮಾನ್ರೆ. ಆದ್ರೂ ನಮ್ ಹುಷಾರಲ್ಲಿ ನಾವಿರ್ಬೇಕು ನಂದೀಶ. ನಾಗಮಣಿ ಇರೋ ಜಾಗ ಯಾರಿಗಾದ್ರೂ ಗೊತ್ತಾದ್ರೆ ನಾವು ನಾಗಮಣಿನ ಕಳ್ಕೊಂಡ ಹಾಗೇನೆ. ಹಾಗೆಲ್ಲ ಏನೂ ಆಗೋದಿಲ್ಲ ಯಜಮಾನ್ರೆ, ಯಾಕೆಂದ್ರೆ ನಾವು ಮೈಯೆಲ್ಲ ಕಣ್ಣಾಗಿ ಕಾಪಾಡ್ತಾ ಇದೀವಿ. ನಮ್ ಕಣ್ ತಪ್ಸಿ ಯಾರು ಬರ್ತಾರೆ ಹೇಳಿ? ಸರಿ ಬಾ. ಯಜಮಾನ್ರೆ, ನಿಮ್ ಹತ್ರ ಒಂದ್ ಪ್ರಶ್ನೆ ಕೇಳ್ಬೇಕು. ಏನು? ಏನು ಇಲ್ಲ, ಎರಡ್ ಮೂರ್ ದಿವಸದಿಂದ ನಿಮ್ಮನ್ನ ನೋಡ್ತಾ ಇದೀನಿ. ನೀವ್ ಯಾಕೋ ಬಹಳ ಬೇಸರದಲ್ಲಿದ್ದೀರಾ ಅನಿಸ್ತಾ ಇದೆ. ನಾನಾ? ಇಲ್ವಲ್ಲ. ಸುಮ್ನೆ ಇರಿ ಯಜಮಾನ್ರೆ, ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಯಾವ್ದೋ ಚಿಂತೆ ನಿಮ್ಮನ್ನ ಕಾಡ್ತಾ ಇದೆ. ಹಾಗೇನಿಲ್ಲ ಕಣೋ, ಆಫೀಸ್ ಅಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು ಅಷ್ಟೇ. ನಾಗಮಣಿ ಮುಂದೆ ಧ್ಯಾನ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀವ್ ಬೇಗ ಸರಿ ಹೋಗ್ಬೇಕು ಯಜಮಾನ್ರೆ, ನೀವ್ ಬೇಸರದಲ್ಲಿದ್ರೆ ನನ್ ಮನ್ಸ್ಗೂ ಸ್ವಲ್ಪ ಕಷ್ಟ ಆಗತ್ತೆ. ನೀವ್ ಯಾವಾಗ್ಲೂ ನಗ್ನಗ್ತಾನೆ ಇರ್ಬೇಕು. ಓಂ ಹಾಂ ಹ್ರೀಂ ಹೂಂ ಕ್ಲೂಂ ಫಟ್ ಫಟ್ ಸ್ವಾಹಾ. ಓಂ ಹಾಂ ಹ್ರೀಂ ಹೂಂ ಕ್ಲೂಂ ಕ್ಲೂಂ ಫಟ್ ಫಟ್ ಸ್ವಾಹಾ. ನಮಸ್ಕಾರ ದುರ್ಗಾ. ಏನು ಸಾಂಬ, ಒಬ್ಬನೇ ಬಂದಿರುವುದರ ಹಿಂದೆ ಗಂಭೀರವಾದ ಸಮಸ್ಯೆ ಇರಬೇಕು. ಹೌದು ಗುರುಗಳೇ, ಗಂಭೀರವಾದ ಸಮಸ್ಯೆ ಇದೆ, ಆದ್ರೆ ಅದನ್ನ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ದೇಹಕ್ಕೆ ಬೆಂಕಿ ಹತ್ಕೊಂಡಾಗ ಧರಿಸಿರುವ ವಸ್ತ್ರದ ಬಗ್ಗೆ ಯೋಚನೆ ಮಾಡಬಾರದು. ಎದುರಿಗಿರೋ ಕೊಳಕ್ಕೆ ಕಣ್ಮುಚ್ಕೊಂಡು ಧುಮುಕ್ ಬಿಡ್ಬೇಕು. ವಸ್ತ್ರ ಅಲ್ಲದೆ ಮೈಸೂರು ತಪ್ಪತ್ತೆ. ಅರ್ಥ ಆಯ್ತು ಗುರುಗಳೇ, ಹೇಳ್ತೀನಿ ಗುರುಗಳೇ. ದಿಗ್ವಿಜಯ ನಮ್ಮೆಲ್ರಿಗೂ ಮೋಸ ಮಾಡ್ತಿದ್ದಾನೆ. ಏನ್ ಹೇಳ್ತಿದ್ಯಾ? ಹೌದು ಗುರುಗಳೇ, ಅವನ್ ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ, ಅವನ ಉದ್ದೇಶ ಏನು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಎಲ್ರಿಂದನೂ ಅವನು ಸತ್ಯನ ಮುಚ್ಚಿಡ್ತಾ ಇದ್ದಾನೆ. ಅವನು ಯಾವ ಸತ್ಯ ಗುರುಗಳೇ? ನಾವೆಲ್ಲರೂ ತಿಳ್ಕೊಂಡ್ರೋ ಹಾಗೆ ದಿಗ್ವಿಜಯನ್ ಮಗ ತ್ರಿವಿಕ್ರಮ ಅಲ್ಲ, ತ್ರಿಶೂಲು. ಇದೇನಿದು? ಈ ಬಾಗ್ಲು ತೆಗೆದುಕೊಳ್ತಾನೆ ಇಲ್ವಲ್ಲ? ಈ ಬಾಗ್ಲು ತೆಗೆಯೋ ಅಸ್ತ್ರ ಇಲ್ಲೇನಾದ್ರೂ ಇದೆಯಾ? ಅವರಿಬ್ರು ಈ ಗರುಡನ್ ಕಣ್ಣ ಹತ್ರ ಏನ್ ಮಾಡ್ತಾ ಇದ್ರು? ಅವರಿಬ್ರು ಕೈಯಲ್ಲಿದ್ದ ಉಂಗ್ರಗಳನ್ನ ಈ ಗರುಡನ್ ಕಣ್ಣಿಗೆ ತಾಕ್ಸಿದ್ರು, ಆಗ ಬಾಗ್ಲು ತೆಗೀತು. ಹಾಗಾದ್ರೆ
ಈ ಬಾಗ್ಲು ತೆಗೆಯೋದಿಕ್ಕೆ ಅಸ್ತ್ರ ಆ ಉಂಗ್ರಗಳು. ಹೌದು, ಮೊದಲು ನಾನು ಅದನ್ನ ಪಡ್ಕೋಬೇಕು. ಈ ವಿಚಾರನ ಶಿವಾನಿಗೂ ಹೇಳ್ಬೇಕು.